ಇದು ಆಸ್ಪತ್ರೆಯ ಬೇಜವಾಬ್ದಾರಿತನ ಇಲ್ಲಿ ಪ್ರದರ್ಶನ ಆಗಿದೆ ಕೆಂಗೇರಿಯ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ನಡೆದಿರುವಂತ ಮಹಾ ಎಡವಟ್ಟು ಮೃತ ದೇಹಗಳನ್ನು ಅದಲು ಮಾಡಿ ಹಸ್ತಾಂತರವನ್ನ ಮಾಡಲಾಗಿದೆ ಕೋವಿಡ್ ನಿಂದ ಮೃತಪಟ್ಟಂತ ಲಕ್ಷ್ಮಮ್ಮ ಮತ್ತು ಜಯಲಕ್ಷ್ಮಮ್ಮ ಇಬ್ಬರು ಮೃತಪಟ್ಟಿದ್ರು ಇಬ್ಬರು ಒಂದೇ ದಿನ ಮೃತಪಟ್ಟಿರುವಂತ ಹಿನ್ನೆಲೆಯಲ್ಲಿ ಮೃತ ದೇಹಗಳನ್ನು ಅದಲು ಬದಲು ಮಾಡಿ ಹಸ್ತಾಂತರವನ್ನ ಮಾಡಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಗಳು ಏನು ಡೆತ್ ಸರ್ಟಿಫಿಕೇಟ್ ಸಮೇತ ಮೃತ ದೇಹಗಳ ಎಕ್ಸ್ಚೇಂಜ್ ಅನ್ನು ಮಾಡಿ ಕೊಟ್ಟಿದೆ ಆಸ್ಪತ್ರೆ ಸಿಬ್ಬಂದಿ ಆಸ್ಪತ್ರೆ ಬೇಜವಾಬ್ದಾರಿತನಕ್ಕೆ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಆನಂತರ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ತಮ್ಮ ತಪ್ಪು ಗೊತ್ತಾಗ್ತಾ ಇದ್ದಂತೆ ಮೃತ ದೇಹಗಳನ್ನ ಬದಲಿಸಿ ಆಸ್ಪತ್ರೆ ಸಿಬ್ಬಂದಿ ಕೊಟ್ಟಿದ್ದಾರೆ ಹಂಗಲ್ಲ ಸರ್ ಎಷ್ಟು ಬೆಳಗಿಂದ ಇದಾಗಿ 2 ಅವರ್ ಇಂದ ಇದು ಮಾಡ್ಕೊಂಡು ಈಗ ನಮ್ಮ ಬಾಡಿ ತೋರ್ಸಿ ಬೇರೆ ಬಾಡಿ ತೋರ್ಸ್ಬಿಟ್ಟು ಜಯಲಕ್ಷ್ಮಿ ಅಂತ ಯಾವ ತರ ಇರುತ್ತೆ ಸರ್ ಮ್ಯಾನೇಜರ್ ಕರೀರಿ ಅಡ್ಮಿನಿಸ್ಟ್ರೇಟರ್ ಕರೀರಿ ಫಸ್ಟ್ ಸರ್ ಅಡ್ಮಿನಿಸ್ಟ್ರೇಟರ್ ಕಾಲ್ ಮಾಡಿ ಸರ್ ಕಾಲ್ ಮೀ ಅಡ್ಮಿನಿಸ್ಟ್ರೇಟರ್ ಸರ್ ಐ ಆಮ್ ದ ನೋಡಲ್ ಆಫೀಸರ್ ವಿಥೌಟ್ ಟೈಮ್ ಇಸ್ ಯುವರ್ ಐಡಿ ಕಾರ್ಡ್ ಸರ್ ಪ್ಲೀಸ್ ಐಡಿ ಕಾರ್ಡ್ ಸರ್ ನನ್ನ ಐಡಿ ಕಾರ್ಡ್ ಬೇಕಂತ ಕೊಡಿ ಸರ್ ಕೊಡಿ ಸರ್ ಫೀಲಿಂಗ್ ಇದೆ ನಿಮಗೆ ಗೊತ್ತಿದೆ ಕೊಡಿ ಸರ್ ನಿಮ್ಮ ಐಡಿ ಕಾರ್ಡ್ ಕೊಡಿ ಸರ್ ಅರ್ಥ ಆಗುತ್ತೆ ಸರ್ ನಾನು ಏನು ಹೇಳ್ತಾ ಇದ್ದೀನಿ ರಾಕಿ ನೋಡಪ್ಪ ಮಿಸ್ಟರ್ನ ಕಟ್ಟಬೇಕಂತ ಮತ್ತು ಎಕ್ಸ್ಪ್ಲೈನ್ ಮಾಡಬೇಕು ಅಲ್ಲ ಬೇಡ ಮಿಸ್ಟೇಕ್ ಆಗಿ ಡೆತ್ ಸರ್ಟಿಫಿಕೇಟ್ ಬೇರೆವರಿಗೆ ಕೊಟ್ಟಿದ್ದಾರೆ ಓಕೆ ಸರ್ ನಾನು ಟೈಮ್ ಕೊಡು ಬಾಡಿ ಅಲ್ಲ ಸರ್ ಸರ್ಟಿಫಿಕೇಟ್ ಬೇರೆ ಅದಲ್ಲ ಬಾಡಿನೇ ಬೇರೆ ಚೇಂಜ್ ಮಾಡಿದೀರಾ ತಿಳ್ಗೋರು ಹಿಡುಗುರು ಒಂದು ನಿಮಿಷ ಕೊಡ್ತೀನಪ್ಪ ನಾನು ಅಲ್ಲ ಲೈವ್ ಅಲ್ಲಿ ತೋರಿಸಿ ನಮ್ಮ ಬಾಡಿ ಇದೆ ಅಲ್ವಾ ಲೈವ್ ಅಲ್ಲಿ ತೋರಿಸಿ ನಾನು ಕನ್ಫರ್ಮ್ ಮಾಡ್ಕೋಬೇಕಲ್ಲ ಗುರುವೆ ಒಂದು ನಿಮಿಷ ಅಲ್ಲ ನಾನು ಯಾರು ನಮ್ಗೆ ಯಾರು ಇನ್ಫಾರ್ಮೇಶನ್ ಗ್ರೂಪ್ ಅಲ್ಲಿ ಹಾಕಿದ್ರೆ ನೋಡ್ತಾ ಇದ್ದೀನಿ ಒಂದು 5 ನಿಮಿಷ ಕೊಡ್ಬೋದು ಆಯ್ತು 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 ಮಾಡಿ ನೀವು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಕ್ಷನ್ ಮಾಡಬೇಕು ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ರಾಜು ಪುಟ್ರಾಜು ನಿಜಕ್ಕೂ ಇದು ಆಸ್ಪತ್ರೆಯ ಬೇಜವಾಬ್ದಾರಿತನ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಈ ರೀತಿ ಶವ ಅದಲು ಬದಲಾಗುವುದಕ್ಕೆ ಏನ್ ರೀಸನ್ ಅಂತ ಏನಂತ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿಗಳು ಸಮಜಾಯಿಷಿ ಕೊಟ್ಟಿದ್ದಾರೆ ಎಸ್ಲಿನಶ್ರೀ ಏನಂತ ಹೇಳಿದ್ರೆ ಆರ್ಆರ್ ನಗರ ಆಸ್ಪತ್ರೆ ಆರ್ಆರ್ ಆಸ್ಪತ್ರೆಯಲ್ಲಿ ಶವಗಳನ್ನ ಅದಲು ಬದಲಾಯಿಸಿ ಕೊಟ್ಟಂತಹ ಒಂದು ವಿಚಿತ್ರ ಘಟನೆ ನಡೆದಿರುವಂತದ್ದು ಕುಟುಂಬಸ್ಥರು ಏನು ಮುಖವನ್ನ ನೋಡ್ಬೇಕು ಅಂತೇಳಿ ಬಾಡಿಯ ಮೇಲೆ ಒರ್ಕಿದ್ದಂತಹ ಒಂದು ಶೀಟ್ ಅನ್ನ ತೆಗೆದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಗೊತ್ತಾಗತ್ತೆ ತಮ್ಮ ಸಂಬಂಧಿಕರ ಮೃತದೇಹ ಅದಲು ಬದಲಾಗಿರುವಂತದ್ದು ಈ ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿಯ ಜೊತೆಯಲ್ಲಿ ಮೃತರ ಸಂಬಂಧಿಕರು ಒಂದು ಗಲಾಟೆಯನ್ನ ಮಾಡ್ತಾರೆ ನೀವು ಹೇಗೆ ಅದಲು ಬದಲು ಮಾಡಿ ನೀವು ಮೃತದೇಹವನ್ನ ಕೊಟ್ರಿ ಅನ್ನುವಂತ ಹೇಳಿ ವಾದ ಮತ್ತು ಪ್ರತಿವಾದಗಳು ಅಲ್ಲಿ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಆ ನಂತರ ಆಸ್ಪತ್ರೆಯ ಸಿಬ್ಬಂದಿ ಎಚ್ಚೆತ್ಕೊಂಡು ಏನ್ ಲಕ್ಷ್ಮಮ್ಮ ಮತ್ತು ಜಯಲಕ್ಷ್ಮಮ್ಮ ಅನ್ನುವಂತಹ ಇಬ್ಬರು ಮಹಿಳೆಯರ ಮೃತದೇಹವನ್ನ ಅದಲು ಬದಲು ಮಾಡಿರ್ತಾರೆ ಆ ನಂತರ ಆಸ್ಪತ್ರೆ ಸಿಬ್ಬಂದಿಗಳು ಎಚ್ಚೆತ್ಕೊಂಡು ಅವರ ಸಂಬಂಧಿಕರಿಗೆ ಮೃತದೇಹವನ್ನ ಬದಲಾಯಿಸಿ ಮತ್ತೆ ಕೊಡ್ತಾರೆ ಈ ಇನ್ಸಿಡೆಂಟ್ ಯಾಕಾಯ್ತು ಮತ್ತು ನಿಮ್ಮ ದಿವ್ಯ ನಿರ್ಲಕ್ಷ್ಯನೇ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಬಿಲ್ ಅನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಮಾತ್ರ ಯಾವುದೇ ಮುಲಾಜಿಲ್ಲದೆ ಬಿಲ್ ಅನ್ನ ವಸೂಲನ್ನ ಮಾಡ್ತೀರಾ ಆದ್ರೆ ಈ ರೀತಿಯಾಗಿ ಯಾಕೆ ಎಡವಟ್ಟನ್ನ ಮಾಡ್ತೀರಾ ಅಂತೇಳಿ ಅವರ ಸಂಬಂಧಿಕರು ಮತ್ತು ಅವರ ಅಲ್ಲಿದ್ದಂತಹ ಒಂದಷ್ಟು ಸಾರ್ವಜನಿಕರು ವಾದ ಮತ್ತು ಪ್ರತಿವಾದವನ್ನ ಮಾಡಿರುವಂತದ್ದು ಆಸ್ಪತ್ರೆ ಸಿಬ್ಬಂದಿ ಜೊತೆಯಲ್ಲಿ ಕೊನೆಯದಾಗಿ ಏನು ಶವ ಅದಲು ಬದಲಾಗಿತ್ತು ಆ ಶವವನ್ನ ಹಿಂಪಡೆದುಕೊಂಡು ಯಾರಿಗೆ ತಲುಪಿಸಬೇಕಾಗಿತ್ತು ಆ ಶವವನ್ನ ಅವರಿಗೆ ತಲುಪಿಸಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗಳು ಅಂತ ಹೇಳ್ಬೋದು ಲೀನಷ್ಟು ಓಕೆ ಧನ್ಯವಾದ ತಮ್ಮ ಡೀಟೇಲ್ಸ್ ಪುಟ್ರಾಜು